ಇನ್ನು ಪತಿ ದರ್ಶನ್ಗೆ ಚಾಮುಂಡೇಶ್ವರಿ ಪ್ರಸಾದವನ್ನು ತಂದಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಬಿಳಿದಾರ ಮತ್ತು ಕುಂಕುಮವನ್ನು ನೀಡಿದ್ದಾರೆ ವಿಜಯಲಕ್ಷ್ಮಿ ಅಂತ ಗೊತ್ತಾಗಿದೆ ಮಾಹಿತಿ ಈ ಹಿಂದೆಯೂ ದರ್ಶನ್ಗೆ ದೇವರ ಪ್ರಸಾದವನ್ನು ವಿಜಯಲಕ್ಷ್ಮಿಯವರು ತಂದು ಕೊಡ್ತಾ ಇದ್ದನ್ನು ನಾವು ನೋಡಿದ್ವಿ ಪತ್ ದರ್ಶನ್ಗೆ ಚಾಮುಂಡೇಶ್ವರಿ ಪ್ರಸಾದ ಯಾಕೆಂದ್ರೆ ವಿಪರೀತವಾಗಿ ಆಕೆ ನಂಬ್ತಕ್ಕಂಥ ದೇವಿ ಚಾಮುಂಡೇಶ್ವರಿ ಆಕೆಯ ವರದಿಂದಲೇ ಇವತ್ತು ಜಾಮೀನು ಸಿಕ್ಕಿದೆ ಅಂತ ಅವರು ಕೂಡ ನಂಬಿಕೊಂಡಿದ್ದಾರೆ ಐಮ್ ಬ್ಲೆಸ್ಡ್ ಅಂತೆಲ್ಲ ಅವ್ರು ಹಾಕ್ಕೊಂಡಿದ್ರು ಐಮ್ ಥ್ಯಾಂಕ್ ಯು ಬ್ಲೆಸ್ಡ್ ಅಂತೆಲ್ಲ ಹಾಗಾಗಿ ಆ ದೈವರ ಆ ದೇವರ ಪ್ರಸಾದವನ್ನು ಈಗ ಅವರಿಗೆ ಕಲ್ಪಿಸ್ಕೊಟ್ಟಿದ್ದಾರೆ ದರ್ಶನ್ಗೆ ದರ್ಶನ್ ರಿಲೀಸ್ ಆದಮೇಲೆ ಅವರು ಕೂಡ ಮೊದಲಿಗೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ದೇವಿಯ ದರ್ಶನ ಪಡಿತಾರೆ ಅದಾದಮೇಲೆ ತಾಯಿ ದರ್ಶನ ಪಡಿತಾರೆ ಆ ನಂತರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ ಅಂತಲೂ ಕೂಡ ಮಾಹಿತಿ ಇದೆ ಸೊ ಇವೆಲ್ಲವೂ ಪ್ರಕ್ರಿಯೆಗಳು ಈಗ ಬಳ್ಳಾರಿಯಿಂದ ನಮಗೆ ಬರ್ತಾ ಇರತಕ್ಕಂಥ ಮಾಹಿತಿ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊತೀನಿ ಅಮರೇಶ್ ಈಗ ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಮಂಜೂರಾದ ನಂತರ ಬಳ್ಳಾರಿಯಲ್ಲಿ ನಡೆದ ಬೆಳವಣಿಗೆಗಳು ಏನೇನು ಅರವಿಂದ ಈಗಾಗಲೇ ಜಾಮೀನು ಮಧ್ಯಂತರ ಜಾಮೀನು ಸಿಕ್ಕ ನಂತರದಲ್ಲಿ ಮೊದಲ ಬಾರಿಗೆ ಪತ್ನಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿದ್ದಾರೆ ಬಂದಾದ ಮೇಲೆ ಸಂದರ್ಶಕರ ಕೊಠಡಿಯಲ್ಲಿ ಒಂದು ಅಂದ್ರೆ ಹತ್ತು ನಿಮಿಷಗಳ ಕಾಲ ಜೈಲಾಧಿಕಾರಿಗಳ ಜೊತೆ ಮಾತನಾಡಿದ್ರು ಅಂದ್ರೆ ಈಗಾಗಲೇ ಜಾಮೀನು ಸಿಕ್ಕಿದೆ ಇವತ್ತೇ ನಾವು ಕರೆದುಕೊಂಡು ಹೋಗ್ತೀವಿ ಯಾವೆಲ್ಲ ಪ್ರೊಸೀಜರ್ಗಳಿದೆ ಆ ರೀತಿ ಏನಾದರೂ ಇದ್ರೆ ಹೇಳಿ ನಾವು ಅದನ್ನ ಇವತ್ತೇ ಕಂಪ್ಲೀಟ್ ಮಾಡ್ತೀವಿ ಇವತ್ತೇ ಅವ್ರನ್ನ ಇಲ್ಲಿಂದ ಕರ್ತ್ಕೊಂಡು ಹೋಗ್ತೀವಿ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟರೆ ಅದ್ರ ಜೊತೆಗೆ ಜೈಲಾಧಿಕಾರಿಗಳು ಸಹಿತ ಕೋರ್ಟ್ ಹೇಳಿರೋ ಪ್ರಕಾರ ನೀವಲ್ಲಿ ಏನೇನಿದೆ ಅದೆಲ್ಲವನ್ನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ರೆ ಅರ್ಧ ಗಂಟೆಯಲ್ಲಿ ನಾವು ಇಲ್ಲಿಂದ ಬಿಡ್ತೀವಿ ಅದು ನಮ್ದೇನು ಅಭ್ಯಂತರ ಇಲ್ಲ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಸಹಿತ ಹೇಳಿದಾರೆ ಮತ್ತೊಂದು ಕಡೆಗೆ ವಿಜಯಲಕ್ಷ್ಮಿ ಅವರು ಬರಬೇಕಾದಂಥ ಸಂದರ್ಭದಲ್ಲಿ ಒಂದು ಬಿಳಿ ದಾರ ಮತ್ತು ಚಾಮುಂಡೇಶ್ವರಿ ಪ್ರಸಾದವನ್ನು ತೆಗೆದುಕೊಂಡು ಬಂದಿದ್ದಾರೆ ಕೊನೆ ಅಂದರೆ ಕಳೆದ ಬಾರಿ ಬಂದಂಥ ಸಂದರ್ಭದಲ್ಲಿ ದರ್ಶನ್ ಅವರೇನು ಎಮ್ ಆರ್ ಎ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಕಳೆದ ಮಂಗಳವಾರ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದರು ಅವತ್ತು ದರ್ಶನ್ ಅವರ ಕೊರಳಿಗೆ ಬಿಳಿ ದಾರವನ್ನು ಕಟ್ಟಿದ್ರೆ ಯಾರೋ ಜ್ಯೋತಿಷಿ ಕೊಟ್ಟಿದ್ರು ಅನ್ನುವಂಥ ರೀತಿಯಲ್ಲಿ ಹೀಗಾಗಿ ಆ ಒಂದು ಬಿಳಿ ದಾರ ಕಟ್ಟಿದ ಮೇಲೆ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಮತ್ತು ಅದೇ ಕಾರಣಕ್ಕೋಸ್ಕರ ಎಲ್ಲ ಒಂದು ಕಡೆಗೆ ದೈವದ ಮೇಲೆ ವಿಜಯಲಕ್ಷ್ಮಿ ಅವರು ಬಹುತ ಸಿಕ್ಕಾಪಟ್ಟೆ ನಂಬಿಕೆ ಇದೆ ಅದೇ ಕಾರಣಕ್ಕೋಸ್ಕರ ದೈವದ ಮೊರೆ ಹೋಗ್ತಾರೆ ಪದೇ ಪದೇ ಬಂದಂತ ಸಂದರ್ಭದಲ್ಲಿ ಎಲ್ಲಲ್ಲಿಯೂ ಸಹಿತ ಬೇರೆ ಬೇರೆ ದೇವರುಗಳ ಪ್ರಸಾದವನ್ನು ಕೂಡ ತಂದು ಕೊಡ್ತಿದ್ರು ಮತ್ತೆ ಇವತ್ತು ಸಹಿತ ಚಾಮುಂಡೇಶ್ವರಿ ಪ್ರಸಾದ ಮತ್ತು ಬಿಳಿದಾರವನ್ನ ತಂದಿದ್ದಾರೆ ಅದ್ರ ಜೊತೆಗೆ ಈಗಾಗಲೇ ದರ್ಶನ್ ಅವರು ಕೂಡ ವಿಜಯಲಕ್ಷ್ಮಿ ಅವ್ರ ಜೊತೆಗೆ ಕಳೆದ ಇಪ್ಪತ್ತು ನಿಮಿಷಗಳಿಂದ ಮಾತನಾಡ್ತಾ ಇದ್ದಾರೆ ಪ್ರಮುಖವಾಗಿ ಕೋರ್ಟ್ ಯಾವೆಲ್ಲ ಷರತ್ತುಗಳನ್ನು ಹಾಕಿ ಮಧ್ಯಂತರ ಜಾಮೀನು ಕೊಟ್ಟಿದೆ ಎಲ್ಲಾ ವಿಚಾರಗಳನ್ನು ಸಹಿತ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ರೆ ಮುಂದೆ ನಾವು ಯಾವೆಲ್ಲ ರೀತಿಯಾಗಿ ಈ ಒಂದು ಕೋರ್ಟ್ ನಿರ್ತಕ್ಕಂತ ಜಾಮೀನ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬೇಕು ಮತ್ತು ಯಾವೆಲ್ಲ ಷರತ್ತುಗಳು ಕೋರ್ಟ್ ಹಾಕಿದೆ ಅನ್ನುವಂತ ರೀತಿಯಲ್ಲಿ ದರ್ಶನ್ ಇದೇ ವಿಚಾರವನ್ನು ಚರ್ಚೆ ಮಾಡೋದ್ರ ನಂತರದಲ್ಲಿ ಜಾಮೀನು ಪ್ರೊಸೀಜರ್ಗಳು ಕ್ಲಿಯರ್ ಆದ್ಮೇಲೆ ನಾಲ್ಕು ಗಂಟೆ ನಂತರದಲ್ಲಿ ನಾವಿಲ್ಲಿಂದ ಮೈಸೂರಿಗೆ ಹೋಗ್ತೇವೆ ನೇರವಾಗಿ ಮೈಸೂರಿಗೆ ಹೋಗೋಣ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ದರ್ಶನ್ ಅವ್ರ ಜೊತೆಗೆ ಚರ್ಚೆನ ಮಾಡ್ತಾ ಇದ್ದಾರೆ ಅರ್ವಿಂದ್ ರೈಟ್ ಥ್ಯಾಂಕ್ ಯು ಅಮರೇಶ್ ತಮ್ಮ ಎಲ್ಲಾ ಮಾಹಿತಿಗಾಗಿ ಮುಂದಕ್ಕೆ ಈಗ ಜಾಮೀನು ಸಿಗೋ ತನಕ ಮಾತ್ರ ಟೆನ್ಷನ್ ಇನ್ ಮುಂದಕ್ಕೆ ಅವರ ಪ್ಲಾನಿಂಗ್ಸ್ ಏನು ಅದನ್ನು ಅವರು ಮಾಡ್ಕೊಳ್ತಾರೆ